ಮೂಡಾ ಹಗರಣದ ಚರ್ಚೆಗೆ ಅವಕಾಶ ಸಿಗದೆ ಸಿಟ್ಟಿಗೆದ್ದ ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ, ರಾಜಭವನಕ್ಕೆ ಹೋಗಿದ್ದಾರೆ, ಒಳಗಡೆ ಇದ್ದಾರೆ, ಈಗ ಒಳಗಡೆ ಇದ್ದಾರೆ. ಮುಂದಿನ ಆಕ್ಷನ್ ಪ್ಲಾನ್ ಏನು? ಸೋಮವಾರದಿಂದ ಪಾದಯಾತ್ರೆ ಅಂತೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ. ಬೆಂಗಳೂರಿನ ನೈಸ್ ಜಂಕ್ಷನ್ ನಿಂದ ಮೈಸೂರಿಗೆ ಪಾದಯಾತ್ರೆ. ಆರು ದಿನ ಪಾದಯಾತ್ರೆ ಅಂತೆ, ದಿನಕ್ಕೆ 20-30 ಕಿಲೋಮೀಟರ್. ಅವರು ತಮ್ಮ ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಅಕ್ರಮ ಸೈಟ್ ಪಡೆದಿದ್ದಾರೆ ಅನ್ನುವ ಆರೋಪ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಾಡ್ತವೆ. ದಿನಕ್ಕೆ 20-30 ಕಿಲೋಮೀಟರ್, ಆರು ದಿವಸ ಪಾದಯಾತ್ರೆ. ಭಾನುವಾರ ಫೈನಲ್ ಮೀಟಿಂಗ್ ಮಾಡ್ತಾರಂತೆ ಬಿಜೆಪಿ ಜೆಡಿಎಸ್ ಮೀಟಿಂಗು. ಫೈನಲ್ ಥಿಂಗ್ಸ್ ಅಲ್ಲಿ ಡಿಸೈಡ್ ಆಗತ್ತೆ. ಅವಶ್ಯಕತೆ ಬಿದ್ದರೆ ರಾಜಭವನಕ್ಕೆ ಹೋಗ್ತೀವಿ ಅಂತ ಸಿಟಿ ರವಿ ಅವರು ಹೇಳಿದ್ರು. ಅವಶ್ಯಕತೆ ಬಿದ್ದಿದೆ, ರಾಜಭವನಕ್ಕೆ ಹೋಗಿದ್ದಾರೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣರು ಮಾತಾಡಿದ್ರು. ಮೈಸೂರಿನಲ್ಲಿ ಮೂಡಾ ಹೆಸರಿನಲ್ಲಿ 4,000 ಕೋಟಿ ಹಗರಣ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಅದರಲ್ಲಿ ಭಾಗಿಯಾಗಿದ್ದಾರೆ. ಪಾದಯಾತ್ರೆಯ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ. ಈ ವಿಷಯ ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾರೆ ಅನ್ನೋದು ಕುತೂಹಲ. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಜಮೀನನ್ನು ಮೂಡಾದವರು ತಗೊಂಡಿದ್ದು ನಿಜ ತಾನೆ, ಅದಕ್ಕಾಗಿ ಆಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ. ಇವರೇ ಎಲ್ಲ ಸೈಟ್ ಹಂಚ್ಕೊಂಡಿದ್ದಾರೆ, ಅದರ ಪಟ್ಟಿ ಬಿಡ್ತೀನಿ ಅಂದ್ರೆ ಬಿಜೆಪಿ ಅವರು ಅವರ ಕಾಲದ ಹಗರಣ ಬಿಚ್ಚಿಡ್ತೀವಿ ಅಂದ್ರು. ಪ್ರಿಯಾಂಕಾ ಖರ್ಗೆ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ. ಪಾದಯಾತ್ರೆ ಮಾಡೋದು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಯಾವಾಗ ಮಾಡಬೇಕು, ಪಾದಯಾತ್ರೆಯ ಸ್ವರೂಪ ಹೇಗಿರಬೇಕು, ಸಭೆಯ ಸ್ವರೂಪ ಹೇಗಿರಬೇಕು ಅನ್ನುವ ತೀರ್ಮಾನವನ್ನು 28ನೇ ತಾರೀಕು NDA ಸಭೆ ನಡೆಸಿ ತೀರ್ಮಾನ ಮಾಡ್ತೇವೆ. ರಾಜಭವನಕ್ಕೂ ಹೋಗಬೇಕು ಅನ್ನೋ ಸಲಹೆ ಬಂದಿದೆ. ಇವತ್ತಿನ ವಿಧಾನಸಭೆ ಅಧಿವೇಶನದ ಮತ್ತೊಂದು ಸರಿ ಪ್ರಯತ್ನ ಮಾಡ್ತೀವಿ. ಆಗಲೂ ಅವರು ಒಪ್ಪದೇ ಇದ್ದರೆ ನಾವು ರಾಜಭವನಕ್ಕೂ ಹೋಗ್ತೇವೆ. ಮೈಸೂರಿನಲ್ಲಿ ಮೂಡಾ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, 4,000 ಕೋಟಿಯ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿರುವಂಥ ವಿಚಾರವನ್ನು ಏನೊಂದು ಸದನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಾಗ ಅವಕಾಶವನ್ನು ಮಾಡಿಕೊಡದೆ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರಕ್ಕೆ ಒತ್ತಾಯ, ಒಂದು ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಒಟ್ಟಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ
ಈ ಹೋರಾಟ ನಡೆಸ್ತೇವೆ. ಮೈಸೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಸಿದ್ಧವಾಗ್ತಿದೆಯಾ? ಖಂಡಿತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸುಮ್ಮನೆ ಒಂದು ಈವೆಂಟ್ ತರ ಹೋಗೋ ಕಾಲ, ಇದೇನೋ ಒಂದು ಈವೆಂಟ್ ಅಲ್ಲ, ಒಂದು ರಾಜಕೀಯ ಹೋರಾಟ. ಅದಕ್ಕೆ ಆದಂತ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿ ಒಟ್ಟಾರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತೀವಿ. ಅವರ ಕಾಲದ ಏನೇನು ಆಗಿದೆ ಅವೆಲ್ಲ ಬಚ್ಚಿಟ್ಟಿದ್ರು, ಯಾವ ಹಗರಣನ ಮಾಡಿಲ್ಲ. ಅದಕ್ಕೆಲ್ಲ ತನಿಖೆ ಆದೇಶ ಮಾಡಿದ ಮುಖ್ಯಮಂತ್ರಿ ಏನಿದೆ, ಏನ್ ಅವ್ರ ಜಮೀನ ಇದ್ದಿದ್ದು ನಿಜ ತಾನೆ, ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡಿಕೊಂಡಿದ್ ನಿಜ ತಾನೆ, ಅದಕ್ಕೆ ಬಿ ಡಿ ಅವರು ಮೂಡ ಅವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನ್ ಅವ್ಯವಹಾರ ಏನಾಗಿದೆ, ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ, ಅವರೇ ಇದಕ್ಕೆ ಪಿತಾಮಹ, ಎಲ್ಲ ಇವರೇ ಸೈಟ್ಗಳು ಹಂಚಿಕೊಂಡಿರೋ ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡಲಿ, ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಡೆಲ್ಲಿ ಗಂಟ ಮಾಡಲಿ, ಬಹಳ ಸಂತೋಷ ಹೋಗ್ಲಿ. ಆದರೆ ಪಬ್ಲಿಕ್ಕಿಗೆ ದಾಖಲೆಗಳನ್ನು ಕೊಟ್ಟು ಮಾತನಾಡಿದ್ರೆ ಬೆಟರು. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ. ಫಸ್ಟು ದೇವರಾಜ ರೆಸ್ಟ್ರಕ್ ಟರ್ಮಿನಲ್ ಪ್ರಜ್ವಲ್ ರೇವಣ್ಣ ಅದು ಇಶ್ಯೂವನ್ನು ಚರ್ಚೆ ಮಾಡೋದಿತ್ತು, ಅತಿವೃಷ್ಟಿ ಬಗ್ಗೆ ಇತ್ತು, ಮತ್ತು ನಿಮ್ಮ ಇಡಿ ಅರೆಸ್ಟ್ಗಳ ಬಗ್ಗೆ ಇತ್ತು. ಇವೆಲ್ಲನೂ ಕೂಡ ಚರ್ಚೆ ಮಾಡೋದು ಬಿಟ್ಟು, ಇಲ್ಲ ನಮಗೆ ಇವು ನಾಲ್ಕು ಚರ್ಚೆ ಆಗೋದು ಬೇಡ, ಇದೇ ಚರ್ಚೆ ಆಗಬೇಕು ಅಂತ ಇವತ್ತು ಹಠ ಹಿಡ್ದಿದಾರಲ್ಲ. ಯಾವುದಾದ್ರೂ ದಾಖಲೆ ನಿಮ್ಮುಂದೇನ ಕೊಟ್ಟಿದ್ದೀರಾ ಹೇಳಿ, ಕೊಡಲಿ. ಏನೇನು ಪತ್ರಿಕೆನಲ್ಲಿ ಬಂದಿದೆ, ನಿಮ್ಮ ಮುಖಾಂತರ ಬಂದಿದೆ, ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಕೊಡಲಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ, ಅಲ್ಲೇ ಕೊಡ್ಬೋದಲ್ಲ, ಯಾರು ಬೇಡ ಅಂದಿದ್ದಾರೆ. 5 ವರ್ಷದಲ್ಲಿ ಸುಮಾರು 6,000 ಸೈಟ್ ಈ ಥರ ಬಿಜೆಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಬಿಜೆಪಿಯವರು ಭ್ರಷ್ಟರಲ್ಲಿ ಭ್ರಷ್ಟರು, ಪಾದಯಾತ್ರೆ ಮಾಡಕ್ಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ. ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬೆಳೆದಿರೋರು, ನಾವು 300 ಕಿಲೋಮೀಟರ್ 400 ಕಿಲೋಮೀಟರ್ ನಡೀತೀವಿ. ಈಗ ರಾಹುಲ್ ಗಾಂಧಿ 8,000 ಕಿಲೋಮೀಟರ್ ನಡೆದ್ರು, ನೋಡೋಣ ಬಿಜೆಪಿ ಯಾರ ನಡೆದು ಬಿಡಲಿ 100 ಕಿಲೋಮೀಟರ್, 10 ಕಿಲೋಮೀಟರ್ ಹೋಗೋಷ್ಟರಲ್ಲೇ ಬಿದ್ದೋಗ್ಬಿಡ್ತಾರೆ ಇವರು. ಈ ರೀತಿಯಾಗಿ ಬಿಜೆಪಿ ಅವರು ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಆಲೋಚನೆಯಲ್ಲಿದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಬಿಜೆಪಿ ಅವರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾತಾಡಿದ್ದಾರೆ. ಅಂದ್ರೆ ಇವರೆಲ್ಲರ ಒಳ ಒಪ್ಪಂದ ಇದೆ ಅಂತ, ಇವ್ರ ಫೈಲ್ ಅವ್ರ ಹತ್ರ ಇದಾವೆ, ಅವ್ರ ಫೈಲ್ ಇವ್ರ ಹತ್ರ ಇದಾವೆ, ಇವರೆಲ್ಲ ಕ್ಲೋಸ್ ಫ್ರೆಂಡ್ಸು. ಇನ್ನೂ ಏನೇನೋ ಮಾತಾಡಿದ್ದಾರೆ ಅವ್ರು, ಕೇಳಿಸ್ಕೊಳ್ಳಿ ಒಂದ್ಸಲ. ಕೇವಲ ಬಿಜೆಪಿ ಇದ್ದಾಗ ಮಾಡಿಲ್ವಾ, ಜೆ ಡಿ ಎಸ್ ಇದ್ದಾಗ ಮಾಡಿಲ್ವಾ, ಯಡಿಯೂರಪ್ಪ ಇದ್ದಾಗನೇ ಅನುಮತಿ ಕೊಟ್ಟಾರೆ. ಇವೆಲ್ಲ ಏನು ಅದಾವ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ನಿಮ್ಮ ಪೂಜೆ ತಂದೆಯವ್ರು ಏನೇನು ಮಾಡ್ಯಾರ ಅನ್ನೋದು ಹೊರಗೆ ಬೀಳಿ, ಅಲ್ಲಿಂದ ಮೈಸೂರಿಗೆ ಹೋಗ್ರಿ. ಪೂಜೆ ತಂದೆಯವ್ರ ಕಾಲದಾಗ ಏನೇನಾಗಿತ್ತು ಅನ್ನೋದು ಇದರೊಳಗೆ ದೊಡ್ಡ ಎಕ್ಸ್ಪ್ರೆಸ್. ನಾವು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಇದೆಲ್ಲ ಹಗರಣದಿಂದ ಏನಿದೆ, ಯಾರ್ಯಾರಿದ್ದಾರೆ, ಯಾರು ಎಷ್ಟು ಪ್ಲಾಟ್ ತೊಗೊಂಡಾರೆ. ಬರೀ ನಾವು ಸಿದ್ದರಾಮಯ್ಯನವ್ರ ಮ್ಯಾಗೆ ಅಟ್ಟೆ ಆರೋಪ ಮಾಡೋದಿಲ್ಲ, ಅದು ಬಿಜೆಪಿಯವರಿದ್ರು ಬಿಜೆಪಿಯವ್ರದ್ದು ಹೊರಗೆ ಬೆಳೆ. ನೀವು ಡಿ ಕೆ ಶಿವಕುಮಾರ್ ಜೋಡಿ ಅಡ್ಜಸ್ಟ್ ಇದ್ದಿದ್ದು ಗೊತ್ತಾಗೋದಿಲ್ವಾ? ಇಂಥ ರಾಜ್ಯಾಧ್ಯಕ್ಷರಿಗೆ ಎದಕ್ಕೆ ಹೋಗ್ತೀರಪ್ಪ ನೀವು, ಅದೇನದು ಪಾದಯಾತ್ರೆ? ಅವರೆಲ್ಲ ಅನ್ಯೋನ್ಯ ಸಂಬಂಧದ, ಡಿ ಕೆ ಶಿವಕುಮಾರ್ ಜೊತೆಗೆ, ಸಿದ್ದರಾಮಯ್ಯ ಜೊತೆಗೆ, ನಮ್ಮ ಯಾರವರು ವಸತಿ ಮಂತ್ರಿ ಅದಲ್ಲ ಜಮೀನ್ ಅಣ್ಣನ ಜೊತೆಗೆ ಇದ್ದಾಗ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಫೈಲ ಇವ್ರ ಬಲ್ಯದ, ಇವ್ರ ಫೈಲ ಅವ್ರ ಬಲ್ಯದ. ಪಾದಯಾತ್ರೆಗೆ ಸೀರಿಯಸ್ನೆಸ್ ಬೇಕು, ನೇರವಾಗಿ ಪಾದಯಾತ್ರೆಯಲ್ಲಿ ಪ್ರಾಮಾಣಿಕತೆ ಬೇಕು. ಅಲ್ಲಿ ಇಲ್ಲ, ಕೇವಲ ತಮ್ಮ ಲೀಡರ್ಶಿಪ್ಪನ್ನು ತೋರಿಸಲಿಕ್ಕೆ ಇವತ್ತು ಪಾದಯಾತ್ರೆ ಅಷ್ಟೇ. ನಿಮ್ಮ ನಾಯಕತ್ವ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕಡೆಯಿಂದ ಕೌಂಟರ್ ಏನು? ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಅವರು ಪಾದಯಾತ್ರೆ ಮಾಡಕ್ಕೆ ತಯಾರಾದರೆ ಮೈಸೂರಿನಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕೌಂಟರ್ ಪಾದಯಾತ್ರೆ ಇದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅಮಾಯಕರು ಅನ್ನುವ ವಾದದಲ್ಲಿ ಕಾಂಗ್ರೆಸ್ಸಿನ ಪಾದಯಾತ್ರೆ. ಪಾದಯಾತ್ರೆಗೆ ಕೇವಲ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಲ್ಲ, ಪ್ರಗತಿಪರರು, ಸಾಹಿತಿಗಳು ಬರ್ತಾರಂತೆ. ಬಿಜೆಪಿ ಕಾಲದ ಹಗರಣಗಳ ತನಿಖೆಯಾಗಬೇಕು ಅಂತ ಆಗ್ರಹಿಸಿ ಈ ಪಾದಯಾತ್ರೆ ಅಂತ. ಇವರು ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾರೆ,
ಅವರು ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ ಪಾದಯಾತ್ರೆ. ಎರಡು ಪಾದಯಾತ್ರೆಗಳು ಚನ್ನಪಟ್ಟಣದಲ್ಲಿ ಎದುರ ಬದರ ಆಗ್ತಾವ, ಮಂಡ್ಯದಲ್ಲಿ ಎದುರ ಬದರ ಆಗ್ತಾವ. ಎಂ ಲಕ್ಷ್ಮಣ್ ಮಾತನಾಡಿದ್ರು ಕಾಂಗ್ರೆಸ್ ವಕ್ತಾರರು ಮೈಸೂರಿನಲ್ಲಿ. ಕಳೆದ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದು ಎಂ ಲಕ್ಷ್ಮಣ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. 29ನೇ ತಾರೀಕಿನೇ ಮೈಸೂರಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ. ಸುಮಾರು 10,000 ಜನ ಇಲ್ಲಿ ಸೇರಿ ಇಲ್ಲಿಂದ ಹೊರಡುವಂಥದ್ದು ನಮ್ಮ ಉದ್ದೇಶ ಇಷ್ಟೇ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 20 ಪ್ರಮುಖವಾದ ಹಗರಣಗಳು ನಡೆದಿವೆ. ಆ ಹಗರಣ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾರ್ಜ್ ಶೀಟನ್ನು ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ತನಿಖೆ ಆಗಬೇಕು. ನಾವು ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ, ಸಾರ್ವಜನಿಕರು, ಪ್ರಗತಿಪರರು, ರೈತ ಸಂಘಟನೆಗಳು, ಕನ್ನಡ ಚಳವಳಿ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದಕ್ಕೆ ಸೇರುವಂಥದ್ದಕ್ಕೆ ಅವಕಾಶ ಇದೆ, ಅವರು ಬರ್ಬೋದು. ಎಲ್ಲರ ಮುಂದುವಾಳತ್ವ, ನಾವು ಕಾಂಗ್ರೆಸ್ ಪಕ್ಷದ ನೇತೃತ್ವ ಚಳುವಳಿ ಅಲ್ಲ ಇದು. ಮುಖ್ಯಮಂತ್ರಿಗಳ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡ್ತಿರುವಂಥ ವಿಚಾರದಲ್ಲಿ ಏನೂ ಉರುಳಿಲ್ಲಿದ್ರು ಸುಮ್ಮ ಸುಮ್ಮನೆ ಮೆಸಿ ಬೆಳೆಯುವಂಥ ಕೆಲಸವನ್ನು ಏನು ಬಿ ಜೆ ಪಿಯು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ನಿಜವಾದ ಹಗರಣಗಳಾಗಿರುವಂಥದ್ದು ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಮುಖ್ಯಮಂತ್ರಿಗಳನ್ನ ನಾವೇ ಕೇಳುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಸೋದರ ಮಾವ ಅಂದರೆ ಯಡಿಯೂರಪ್ಪನವ್ರ ತಂಗಿ ಮಗ ಸೈಟ್ ಹೆಂಗೆ ತಗೊಂಡ್ರು, ಪರ್ಯಾಯವಾಗಿ ತಗೊಂಡಿದ್ದಾರೆ. ಅವ್ರು ಲ್ಯಾಂಡ್ ಲೂಸರ್ ಸೈಟಲ್ಲಿ ತಗೊಂಡಿದ್ದಾರೆ. ಅವರು ಕುಮಾರಸ್ವಾಮಿಯವರ ಸೈಟ್ನ ಹೆಂಗೆ ತಗೊಂಡಿದ್ದಾರೆ, ಎಷ್ಟು ಸೈಟ್ನ ಇಲ್ಲಿ ಮೂಡದಲ್ಲಿ ತಗೊಂಡಿರುವಂಥದ್ದು, ಅವೆಲ್ಲ ದಾಖಲೆಗಳಿದ್ದಾವೆ. ಅವು ಹಗರಣ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಪರ್ಯಾಯವಾಗಿ ಕೊಟ್ಟಿರುವಂಥ ಸೈಟ್ಗಳನ್ನು ನೀವು ಹಗರಣ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹಗರಣಗಳ ಪಟ್ಟಿಗಳಿದ್ದಾವೆ, ಒಂದು 20 ಪ್ರಮುಖವಾದ ಹಗರಣಗಳಿದ್ದಾವೆ. ಸುಮಾರು 1,000 2,000 ಕೋಟಿಯಷ್ಟು ನುಂಗಿದ್ದಾರೆ ಇವರು ಬಿ ಜೆ ಪಿಯವರು. ತನಿಖೆ ಆಗಬೇಕು, ಅದು ರಿಕವರಿ ಆಗಬೇಕು ಅನ್ನುವಂಥದ್ದು ಒಂದು. ಆಮೇಲೆ ಇಲ್ಲಿಂದ ನಾವು ಇದೇ ಮೂಡಾಯಿಂದನೇ ಹೊರಡ್ತೀವಿ, ಮೂಡಾಯಿಂದ ಹೊರಡ್ತೀವಿ. ದಾರಿ ಉದ್ದಕ್ಕೂ 120 ಕಿಲೋಮೀಟ್ರು ನಾವು 4-5 ದಿವಸ ಹಮ್ಮಿಕೊಂಡಿದ್ದೀವಿ. ಅಲ್ಲೆಲ್ಲ ಜನಗಳಿಗೂ ನಾವು ಆಹ್ವಾನ ಕೊಡ್ತೀವಿ, ದಯಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ. ಶ್ರೀರಂಗಪಟ್ಟಣ, ಮದ್ದೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ದಾರಿ ಉದ್ದಕ್ಕೂ ಜನಗಳು ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಆಯಾ ಊರುಗಳಿಗೂ ಓಕೆ, ಐ ಸ್ಟ್ಯಾಂಡ್ ಕರೆಕ್ಟೆಡ್. ಕಾಂಗ್ರೆಸ್ಸಿನ ಪಾದಯಾತ್ರೆ ಅಂದೆ ನಾನು, ಲಕ್ಷ್ಮಣ್ ಅವರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಕ್ಷದ ಪಾದಯಾತ್ರೆ ಅಲ್ಲ ಇದು ಅಂತ. ಪಕ್ಷದ ಪಾದಯಾತ್ರೆ ಅಲ್ಲ, ಸಾರ್ವಜನಿಕರು, ಪ್ರಗತಿಪರರು, ಸಾಹಿತಿಗಳು ಮಾಡ್ತಾ ಇರುವ ಪಾದಯಾತ್ರೆ. ಕಾಂಗ್ರೆಸ್ನವರು ಬಂದರೆ ಬರಬಹುದು ಅಂತ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನು ರೈಟ್ ಸ್ಟ್ರಾಟಜಿನಾ, ರೈಟ್ ಕೌಂಟ್ರಾ? ನೋಡಿ, ಯು ಕ್ಯಾನ್ ಡೂ ಎನಿ ಸ್ಟ್ರಾಟಜೀಸ್. ಯಾರಿಗೂ ಕೂಡ ನಿಮ್ಮ ಪಾದಯಾತ್ರೆ ಮಾಡೋದ್ರಿಂದ ಯಾರಿಗೂ ಕೂಡ ರೋಕ್ ಇರೋಲ್ಲ, ಪ್ರಜಾಪ್ರಭುತ್ವ ಇದೆ. ನಿಮ್ಮ ನಿಮ್ಮ ವಿಷಯಗಳನ್ನು ಮುಕ್ತವಾಗಿ ಹೇಳ್ಬೋದು, ವಿಪಕ್ಷಗಳು ಹೇಳ್ಬೋದು, ಆಡಳಿತ ಪಕ್ಷಗಳು ಹೇಳ್ಬೋದು, ನ್ಯೂಟ್ರಲ್ ಆಗಿರ್ತಕ್ಕಂಥ ಜನ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಆದರೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು, ಅವರು ಕೇಂದ್ರದಲ್ಲಿರಲಿ ಅಥವಾ ರಾಜ್ಯದಲ್ಲಿರಲಿ, ನಿಮ್ಮ ಬಗ್ಗೆ ಒಂದು ಆರೋಪ ಬಂದಾಗ ಆಗ ಮಾತ್ರ ನಿಮಗೆ 1-3 ಹಿಂದೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಪಕ್ಷದ ಹಗರಣಗಳು ಯಾಕೆ ನೆನಪಾಗ್ತವೆ? ನೀವು 13-14 ತಿಂಗಳಿಂದ ಅಧಿಕಾರದಲ್ಲಿದ್ದೀರಿ, ತನಿಖೆ ನಡೆಸಿ, ಪ್ರತಿಯೊಂದಕ್ಕೂ ಒಂದು SIT ನೇಮಿಸಿ. ಬೇಡ ಅಂದವ್ರು ಯಾರು? ನೋಡಿ, ರಾಜ್ಯದ ಸಾಮಾನ್ಯ ಜನತೆಗೆ ಏನು ಬೇಕು? ಆದಷ್ಟು ಹೆಚ್ಚು ಮಟ್ಟಿಗೆ ಒಂದು ಸ್ವಚ್ಛ ಆಡಳಿತ ಬೇಕು. ಹೌದು ಹೌದು. ನೀವು ಇಲ್ಲ ನಮ್ದನ್ನು ತೆಗೆದ್ರೆ ನಿಮ್ದನ್ನು ತೆಗಿತೀವಿ, ಯಾಕೆ ನಿಮ್ದು ತೆಗೆಯೋದೇ ಅವ್ರದನ್ನು ತೆಗೀರಲ್ಲ, ಏನು ತಪ್ಪಿದೆ ಅದರಲ್ಲಿ? ನನಗನ್ಸುತ್ತೆ ಈ ಅಂದರೆ ದ ಟೈಮಿಂಗ್ ವಾಸ್ ರಾಂಗ್. ನೀವು ಈಗ ನೋಡಿ, PSI ಹಗರಣ, 40% ಆರೋಪ, ಬೋವಿ ಹಗರಣ, ದೇವರಾಜ್ ಅರೆಸ್ಟ್ ಟ್ರಕ್ ಹಗರಣ, ನೀವು ಡೇ 1 ಅವರನ್ನು ಅರೆಸ್ಟ್ ಮಾಡಿ ತನಿಖೆಗೆ ಕೊಡಿ, ಟ್ರಯಲ್ ನಡೆಸಿ ಕೋರ್ಟ್ನಲ್ಲಿ. ಬೇಡ ಅಂತವ್ರು ಯಾರು? ಇವರು ಒಬ್ಬರು ಫೈಲ್ ಇನ್ನೊಬ್ರು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರ ಅಂತ? ಅಲ್ಲ, ನಮ್ಮ ಸುದ್ದಿಗೆ ಬಂದರೆ ನಿಮ್ಮನ್ನು ತಡ್ತೀವಿ, ನಿಮ್ಮ ಸುದ್ದಿಗೆ ಬಂದರೆ ನಮ್ಮನ್ನು ತಡ್ತೀವಿ. ಅದಕ್ಕೆ ಹೇಳೋದು ನಾನು, ಆ ಚರ್ಚೆ ಬೇರೆ, ಈ ಚರ್ಚೆ ಬೇರೆ. ಎಸ್, ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಪ್ರಸಕ್ತ ಸರ್ಕಾರದ ಸಂದರ್ಭದಲ್ಲಿ ಕಳೆದ 14-15 ತಿಂಗಳ ಹಿಂದೆ ಒಟ್ಟು ಆಗ ನಡೆದಿರ್ತಕ್ಕಂಥ ಪ್ರಕರಣ. ಸರ್ಕಾರ ಯಾವುದಿದೆ? ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಮತ್ತು ಒಬ್ಬ ಮಂತ್ರಿ ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷನ ವಿರುದ್ಧ ಇರತಕ್ಕಂಥ ಆರೋಪಗಳೇನು, ಅದರ ಬಗ್ಗೆ ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ನಡೆಸು. ಇದು ನೋಡಿ, ಇದು ರಾಜಕೀಯ ಆರೋಪಗಳಲ್ಲ. ಈಗ ನೋಡಿರಿ, ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದ್ರಿ ಅಥವಾ ನೀವು ಯಾರಿಗೋ ಒಬ್ಬರಿಗೆ ಫೇವರ್ ಮಾಡಿದ್ರಿ, ಇದು ರಾಜಕೀಯ ಆರೋಪ. ಎಸ್, ನೀವು 187 ಹಣವನ್ನು ಯಾರ್ಯಾರ್ದೋ ಖಾತೆಗೆ ವರ್ಗಾವಣೆ ಆಗಿ ಅದು ಎಲ್ಲೆಲ್ಲೋ ಹೋಗಿದೆ, ರಾಜಕೀಯ ಅಲ್ಲ ಅದು, ದಟ್ ಈಸ್ ಅ ಫೈನಾನ್ಷಿಯಲ್ ಫ್ರಾಡ್. ಹೌದು,
ಈಗ ಮೂಡಾ ಹಗರಣದಲ್ಲಿ ಯಾರೂ ಕೂಡ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗೇ ಬಿಟ್ಟರು, ಕಾನೂನಿನ ಪ್ರಕಾರ ತಪ್ಪು ಸರಿ ಅಂತಕ್ಕಂಥ ವ್ಯಾಖ್ಯಾನ ಅವರವರ ದೃಷ್ಟಿಯಿಂದ ಮಾಡಬಹುದು. ವಾಟ್ ಈಸ್ ಇಂಪಾರ್ಟೆಂಟ್, ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಬಂದಿದೆ. ಎಸ್, ಸದನದಲ್ಲಿ ಚರ್ಚೆ ನಡೆಸಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು. ಸ್ವತಃ ಮುಖ್ಯಮಂತ್ರಿ ಇವತ್ತು ಇಡೀ ಎರಡೂ ಸದನಗಳಲ್ಲಿ ಮುಖ್ಯಮಂತ್ರಿಯವರನ್ನು ಮಾತಿನಲ್ಲಿ ಮೀರಿಸುವ ಒಬ್ಬ ರಾಜಕಾರಣಿಯೂ ಇಲ್ಲ. ಕರೆಕ್ಟ್. ನೀವು ಹೇಳಿ, 2 ಗಂಟೆ 3 ಗಂಟೆಗಳ ಕಾಲ ಏನೇನು ನಡೀತು ಅಂತಕ್ಕಂಥದ್ದು. ಆ್ಯಸ್ ಎ ಕಾಮನ್ ಸಿಟಿಜನ್ ಎವ್ರಿ ಒನ್ ವುಡ್ ಲೈಕ್ ಟು ಹಿಯರ್ ಯು. ಅದು ಬಿಟ್ಟು ನಾವು ಚರ್ಚೆ ನಡೆಸಲ್ಲ, ಯಾಕಂದರೆ ಏಕಸದಸ್ಯ ಆಯೋಗಕ್ಕೆ ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟರಿ ಏಕಸದಸ್ಯ ಆಯೋಗಕ್ಕೆ? ಸದನ ಶುರುವಾಗುವ ಮುನ್ನಾ ದಿನ ಕೊಟ್ಟರಿ. ಅದರ ಅರ್ಥ ಏನು? ಚರ್ಚೆ ಆಗೋದು ಬೇಡ, ಚರ್ಚೆ ಆಗೋದು ಬೇಡ ಅಂತ. ಅದನ್ನು ಇಟ್ಕೊಂಡು ಇವತ್ತು ಚರ್ಚೆ ಬೇಡ ಅಂತಕ್ಕಂಥದ್ದನ್ನು ಹೇಳೋದು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡಿ, ಯಾವುದೇ ಸರ್ಕಾರ ಇರಲಿ, ಅದು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ನಾವು ನೋಡಿದ್ದೀವಿ, ತಮ್ಮ ಹಗರಣಗಳು ಬಂದಾಗ ಚರ್ಚೆ ಆಗೋದು ಬೇಡ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಸರ್ಕಾರಗಳಿರ್ತವೆ. ಅದು ಯಾವುದೇ ಪಕ್ಷ ಇರಲಿ, ಸರ್ಕಾರ ನಡೆಸ್ತಾ ಇರತಕ್ಕಂಥವರ ಮಾನಸಿಕತೆ ಇರುತ್ತೆ, ಚರ್ಚೆ ಆಗೋದು ಬೇಡ, ನಮ್ಮನ್ನು ಪ್ರಶ್ನೆ ಕೇಳೋದು ಬೇಡ ಅಂತಕ್ಕಂಥದ್ದು. ಆದರೆ ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರಿಂದ ತುಂಬ ನಿರೀಕ್ಷೆಗಳಿವೆ. ಬಿಕಾಸ್ ಹೀ ಈಸ್ ಒನ್ ಆಫ್ ದ ಆನೆಸ್ಟ್ ಇಂಟಿಗ್ರಿಟಿ ಇರತಕ್ಕಂಥ ರಾಜಕಾರಣಿ ಎನ್ನುವ ದೃಷ್ಟಿಯಿಂದ ಅವ್ರಿಗೊಂದು 30-35 ವರ್ಷಗಳ ಕಾಲ ಅವ್ರದ್ದೊಂದು ಫೈನಾನ್ಷಿಯಲ್ ಇಂಟಿಗ್ರಿಟಿ ಬಗ್ಗೆ ನಾವೇ ಅನೇಕ ಬಾರಿ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತಾ ಇರ್ತೀವಿ. ಅವರ ವಿರುದ್ಧ, ಅವರ ಪತ್ನಿಯ ವಿರುದ್ಧ ಆರೋಪಗಳು ಬಂದಿವೆ, ಅವು ಯಾವುವೂ ಕೂಡ ಸಾಬೀತಾಗಿಲ್ಲ. ಹಾಗಿರುವಾಗ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಿತ್ತು ಸರ್ಕಾರದ ಕಡೆಯಿಂದ, ಅದಕ್ಕೆ ಉತ್ತರ ಕೊಡಬೇಕಿತ್ತು. ಸರಿ, ನೀವು ಅದರ ಜೊತೆಗೆ ಪೆರಿಫಿರಲ್ ಸ್ಟ್ರಾಟಜಿಯಾಗಿ ಬಿ ಜೆ ಪಿ ವಿರುದ್ಧ ಆರೋಪ ಮಾಡ್ತೀರಿ, ಇನ್ನೊಂದು ಕೌಂಟರ್ ಪಾದಯಾತ್ರೆ ಮಾಡ್ತೀರಿ. ಎವ್ರಿ ಒನ್ ಈಸ್ ಎಂಟೈಟಲ್ಡ್ ಟು ಡೂ ಎನಿಥಿಂಗ್. ಬಟ್ ಇವತ್ತಿನ ಸ್ಥಿತಿಯಲ್ಲಿ ನನಗನ್ಸುತ್ತೆ ಮೂಡಾ ಹಗರಣದ ಬಗ್ಗೆ ಒಂದು ಮುಕ್ತ ಚರ್ಚೆ ನಡೀಬೇಕಿತ್ತು. ಯಾವುದು ಸರಿ ಯಾವುದು ತಪ್ಪು ಅದು ನಂತರದ ಪ್ರಶ್ನೆ. ಆದರೆ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶ ಕೊಡದೆ ನೀವು ಸದನವನ್ನು ಮುಂದೂಡಿದ್ದು ನಾಟ್ ಅ ರೈಟ್ ಸ್ಟ್ರಾಟಜಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನನಗೆ ಅನ್ಸುತ್ತೆ. ಮತ್ತಷ್ಟು ಚರ್ಚೆ ಆಗೋ ಹಂಗೆ ಮಾಡುತ್ತೆ. ಕೆಲವು ಕಾಂಗ್ರೆಸ್ನ ಶಾಸಕರೇ ಮಾತಾಡ್ಕೊಂಡ್ರಂತೆ, ಕೊಟ್ಟು ಬಿಡಬೇಕಿತ್ತು ಅವಕಾಶ. ಬಿ ಜೆ ಪಿ ಅವ್ರದ್ದು ಏನೇನಿದೆ ಎಲ್ಲವನ್ನೂ ಮಾತಾಡಿ ನಾವು ಮಾತಾಡ್ಬೋದಾಗಿತ್ತು. ಜೆ ಡಿ ಎಸ್ನವ್ರು 8 ಸೈಡ್ ತಗೊಂಡಿದ್ದಾರೆ, ಬಿ ಜೆ ಪಿ ಅವ್ರು 8 ಸೈಡ್ ತಗೊಂಡಿದ್ದಾರೆ, ಸದನದಲ್ಲಿ ನಾವು ಮಾತಾಡಿಬಿಟ್ಟಿದ್ರೆ ಬಿ ಜೆ ಪಿ ಅವ್ರಿಗೆ ಹಿಂಗೆ ಪ್ರತಿಭಟನೆ ಪಾದಯಾತ್ರೆ ಅದು ಇದು ಅವಕಾಶನೇ ಸಿಗ್ತಿರಲಿಲ್ಲ, ಮುಗಿಸ್ಬಿಡ್ತಿದ್ರು ಅವ್ರು ಇಲ್ಲಿಗೆ ಅಂತ. ಅದೇ ಇದು ಹೊರಗೆ ಬಂದು 15 ದಿನ ಆಯಿತು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರ ಬಗ್ಗೆ ಗುಸುಗುಸು ಇಲ್ಲ, ಅವ್ರದ್ದು ಇದೆ ಇವ್ರದ್ದು ಇದೆ ಅಂತ ಹೇಳುವಾಗ ಬ್ರಿಂಗ್ ಔಟ್ ದ ಪೇಪರ್ಸ್, ಯು ಹ್ಯಾವ್ ಎ ಗವರ್ನ್ಮೆಂಟ್ ವಿತ್ ಯು. ಅಷ್ಟೇ, ಬಿ ಜೆ ಪಿ ಅವ್ರು ಇಷ್ಟು ಸೈಡ್ ತಗೊಂಡಿದ್ದಾರೆ, ಜೆ ಡಿ ಎಸ್ನವ್ರು ಇಷ್ಟು ಸೈಡ್ ತಗೊಂಡಿದ್ದಾರೆ, ಹೊರಗಡೆ ತನ್ನ ಕೊಟ್ಟರಾಯ್ತಪ್ಪ ಪೇಪರ್. ಆ ಪೇಪರ್ಗಳನ್ನು ಹೊರಗಡೆ ತರದೆ ಇದು, ಅದಕ್ಕೆ ನಾನು ಹೇಳಿದೆ ಇದು ಬಿ ಜೆ ದಿಸ್ ಇಸ್ ನಾಟ್ ಅ ಅಫೇರ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ. ಎಸ್, ನಿಮ್ದು ಅವ್ರು ಹೇಳ್ತಾರೆ, ಅವರು ನಿಮ್ಮಿಬ್ಬರ ಮಧ್ಯೆಯ ಸದನ ಇರತಕ್ಕಂಥದ್ದು ನೀವು ಅಲ್ಲಿ ವೇದಿಕೆಯಲ್ಲಿ ನೀವು ಇರ್ತೀರಷ್ಟೇ, ಅಲ್ಲಿ ಜನರು ಅದನ್ನು ಅಟ್ ಲಾರ್ಜ್, ಪಬ್ಲಿಕ್ ಅಟ್ ಲಾರ್ಜ್ ಅದನ್ನು ನೋಡ್ತಾ ಇರುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಮೂಡಾ ಹಗರಣದ ಬಗ್ಗೆ ಚರ್ಚೆಯೇ ನಡೆಸಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಸರಿಯಾದ ಕ್ರಮ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ವಾಟ್ ಶುಡ್ ಬಿ ದ ಸ್ಟ್ರಾಟಜಿ ಇಸ್ ಟ್ರಾನ್ಸ್ಪರೆಂಟ್, ಬಿ ಟ್ರಾನ್ಸ್ಪರೆಂಟ್, ಚರ್ಚೆಗೆ ಅವಕಾಶ ಕೊಡಿ. ಜನರಿಗೆಲ್ಲ ಅರ್ಥ ಆಗುತ್ತೆ ರೀ, ಈಗ ಜನರನ್ನ ಯಾರು ಹೇಳಿದ್ನು ನಂಬೋ ಸ್ಥಿತಿಯಲ್ಲಿ ಜನ ಇಲ್ಲ. ಎರಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.